ಮೇಕಪ್ ಹಾಕೊಂಡವರಂತೆ ಎಂ ಎಸ್ ಶಾಸಕರು ಬಾರಪ್ಪ ಏನು ಅಲ್ಲೇ ಕೂತಿದ್ದೀಯ ಶಾರ್ಟ್ ಆಯಿತು ನಿನ್ನ ಪ್ರೊಡ್ಯೂಸರ್ ಬಂದು ಕೂಗಾಡ್ತಾರೆ ಅಂದರೆ ತೆಗಾ ಮಜ್ಕೊಂಡಿರಯ್ಯ ಮಾಡಣ ಬರಲಿ ಸೇನೋ ನಿಮ್ಮ ಬರಲಿ ಆಟ ಶುರು ಮಾಡಿದ್ಮೇಲೆ ನಾನು ಶಾರ್ಟನ್ನು ಮೇಲೆ ನಿಂತ್ಕೊಂಡು ಬನೆ ಕ್ಲರ್ ಇಟ್ಕೊಂಡು ನನ್ನ ನೋಡ್ತಾವನೆ ಮೇಲೆ ಬರೋದು ಮೇಲೆ ಬರೋವರೆಗೂ ಬಂದ ತಕ್ಷಣ ಕಿರ್ಚುತ್ತಾಳವ್ರೆ ನಾನಲ್ಲಿ ಹೋಗ್ಬಿಟ್ಟು ಹಿಂಗೆ ಅಂದೆ ಆ ಮುಚ್ಕೊಂಡು ಬಾ ನನಗೆ ಗೊತ್ತು ಹೋಗಿ 6 ಲಕ್ಷ ಕೊಟ್ಟು ಸರ್ ಹೆಚ್ಚು ಕಮ್ಮಿ 1.5 ಲಕ್ಷ ಹಂಚಿಬಿಟ್ರು ಸರ್ ಅಲ್ಲಿ ಅವ್ರಿಗೆ ಮಲೇಶಿಗೆ ತಗೋ ನೀನು 10,000 ತಗೋ ಭವ್ಯ ತಗೋ ರಾಜಶೇಖರ್ ಗೌರಿಶಂಕರ್ ದೊಡ್ಡ ದೊಡ್ಡ ಬಾಟ್ಲ ಕುಡೀರಿ ಪ್ರೊಡಕ್ಷನ್ ಹುಡುಗರುಗಳಿಗೆ ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಫಸ್ಟ್ ಪಿಕ್ಚರ್ ಮಾಡಿದ್ದೆ ಹೊರಗಡೆ ಅಂತ ಹೃದಯ ಆಡಿತ್ತು ಅಂಬರೀಷ್ ಅವ್ರದ್ದು ಅಂಬರೀಷ್ ಅವ್ರಿಗೆ ನಾನು ಹೋಗಿ ಕೇಳಿದೆ ಒಂಥರ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಅಂತ ಆಯಿತು ಅಂತ ಯಾವುದೋ ಒಂದು ಕತೆ ತೊಗೊಂಡೋಗಿ ಕೊಟ್ಟಿದ್ದೆ ನಮ್ಮ ಇವ್ರದ್ದು ವಿಜಯ ಶಾಸ್ತ್ರವ್ರದ್ದು ಅದು ಅಷ್ಟು ಪ್ರೆಸ್ ಆಗಿ ಅಂಬರೀಷ್ ಮಾಡೋಂಥ ಕತೆಯಲ್ಲ ಆದರೂ ನನಗೆ ಅದನ್ನು ಮಾಡಲೇಬೇಕು ಅಂತ ಉದಯಶಂಕರ್ ಅವರು ಕೊಟ್ಟೆ ಅವರು ಓದ್ಬಿಟ್ಟವರೇ ಅವ್ರಿಗೆ ಇಷ್ಟ ಆಗಿಲ್ಲ ಇನ್ನು ನನಗೆ ಹೇಳಿದ್ರೆ ಇವ ಬರ್ಕೊಡೋಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಮಾಡ್ತಾರೆ ಅಂದ್ಬಿಟ್ಟು ಸೀರಣ ಕೂಗಾಡ್ತಾರೆ ಅಂದ್ಬಿಟ್ಟು ನಮ್ಮ ಅಕ್ಕವ್ರಿಗೆ ಹೋಗಿ ಹೇಳಿದ್ದಾರೆ ಅಮ್ಮ ಕತೆ ಏನು ಚೆನ್ನಾಗಿಲ್ಲ ಫಸ್ಟ್ ಫಸ್ಟ್ ಹೊರಗಡೆ ಮಾಡ್ತಾರೆ ನೀವೊಂದು ಸ್ವಲ್ಪ ಹೇಳಿ ಅಂತ ಅಕ್ಕವ್ರು ನನ್ನ ಕರೆಸಿದ್ರು ಆಗ ನಾನು ಅಂದ್ಕೊಂಡೆ ಉದಯಶಂಕರ್ಗಿಂತ ಬುದ್ಧಿವಂತ ಅಲ್ಲ ನಾನು ಅವ್ರಿಗಿಷ್ಟ ಇಲ್ಲದೆ ಇರೋದು ನಾನು ಮಾಡಬೇಕು ಅನ್ನೋದು ಮುಟ್ಟಾಳ್ತಾನ ಅಂದ್ಬಿಟ್ಟು ಸುಮ್ಮನೆ ಆಗ ಅಕ್ಕ ಹೇಳಿದ್ರು ಒಂದು ಕತೆ ಕೊಡ್ತೀನಿ ಮಾಡ್ತೀಯಾ ಈಗ ನೋಡು ಅಂಬರೀಷ್ ಅವ್ರಿಗೆ ಒಳ್ಳೆಯ ಹೆಸರು ಬರುತ್ತೆ ಅಂದರು ಇದೇ ಹೃದಯ ಆಡಿತದು ಅದು ಆಂಧ್ರ ಇವರು ವಂಶಿ ಅಂತ ಡೈರೆಕ್ಟ್ರು ಹಿಮದ ಹೂವು ಅಂತ ನಾವಲ್ಲದು ಅದನ್ನು ಹಿಂದೆ ರಾಜ್ಕುಮಾರ್ ಅವ್ರಿಗೆ ಸ್ಕ್ರಿಪ್ಟ್ ಮಾಡಿಟ್ರು ಒಂದು ಸಾಂಗ್ ಅವ್ರು ರೆಕಾರ್ಡ್ ಮಾಡಿದ್ರು ಆಗ ಸತ್ಯಂ ಮ್ಯೂಸಿಕಲ್ಲಿ ಅಲ್ಲಿ ಕ್ಲೈಮ್ಯಾಕ್ಸಲ್ಲಿ ಇಬ್ಬರು ಹೆಂಡ್ತೀರ ಆಗ್ತಾರೆ ಹೀರೋಗೆ ಅದಕ್ಕೆ ದೊಡ್ಡವರು ಒಪ್ಪಲಿಲ್ಲ ಅವತ್ತು ಆಡಿಯನ್ಸ್ ಒಪ್ತಾ ಇರಲಿಲ್ಲ ಆ ಥರ ಮಾಡಿದ್ರೆ ಅದಕ್ಕೆ ಆ ಸಬ್ಜೆಕ್ಟನ್ನ ಡ್ರಾಪ್ ಮಾಡಿದ್ರು ವಿತ್ ಡೈಲಾಗ್ ರೆಡಿ ಇತ್ತು ಸ್ಕ್ರಿಪ್ಟು ಏಡು ಅದು ಹೇಳಿದ್ರು ಅಕ್ಕ ನೋಡು ಆ ಕಥೆನ ನೀನು ಮಾಡು ಸೀನು ಒಳ್ಳೇದಾಗುತ್ತೆ ಬೇಕಾದ್ರೆ ಉದಯಶಂಕರ್ ಹೋಗಿ ಕೇಳು ಅಂದರು ನಾನು ಉದಯಶಂಕರ್ ಹತ್ರ ಬಂದೆ ಅವರು ಖುಷಿಯಾಗ್ಬಿಟ್ರು ಸಿನಿಮಾ ಈ ಪಿಕ್ಚರ್ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ಗೆ ಎದುಗಾರಿಕೆ ಬೇಕು ಯಾಕಂದರೆ ಅಂಬರೀಷು ಮಾಸ್ ಹೀರೋ ಇದು ಒಳ ಪಿಕ್ಚರು ಅಂತ ಆಯಿತು ಗುರುಗಳೇ ಅಂತಂದು ಅವಾಗ ಸ್ಕ್ರಿಪ್ಟನ್ನ ಅವ್ರ ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿ ಮಡಗಿದ್ರು ಹಂಗೆಲ್ಲ ಮಡಿಕೊಂಡ್ರು ಹಾಂ ಇವರು ಆಯಿತು ಗುರುಗಳೇ ನಾಳೆ ಅಂಬರೀಷ್ ಅವ್ರ ಹತ್ರ ಫಿಕ್ಸ್ ಮಾಡಿಬಿಡ್ತೀನಿ ಕತೆ ಹೇಳ್ಬಿಡಿ ಅಂದೆ ಆಗ ಅಂಬರೀಷ್ ಅವರು ಇದರಲ್ಲಿ ಇರ್ತಿದ್ರು ಹ್ಯಾಟ್ರಿಯಾ ಹೋಟ್ಲಲ್ಲಿ ಪ್ಯಾಲೇಸಲ್ಲಿ ಶೂಟಿಂಗ್ ನಡೀತಾ ಇತ್ತು ಅಲ್ಲಿಗೋದೆ ನನಗೂ ಅವ್ರಿಗೂ ಭಾಳ ಸಂಬಂಧ ಅಂಬರೀಷ್ ಅವ್ರಿಗೂ ನನಗೂ ಭಾರಿ ಫ್ರೆಂಡು ನಾವು ಸರ್ ನಾಳೆ ಒಂದು ಕತೆ ಹೇಳ್ಬೇಕು ನಿಮಗೆ ಬರ್ತೀನಿ ಅಂತ ಓ ಬೋರ್ ಹೊಡಿಸ್ತಾನಪ್ಪ ಉದಯಶಂಕರು ಅಂದರು ಬೋರ್ ಹೊಡ್ಸೋದೇನು ಇದು ಕತೆ ನಂದು ಇದು ಅವ್ರು ಹಂಗೆ ಬನ್ನಿ ಅಂತ ಬೆಳಗ್ಗೆ ತಿಂಡಿಗೆ ಬಂದುಬಿಡಿ ಅಂದರು ಭಾನುವಾರ ನಾವು 8:30 ಹೋದು ಟೇಬಲ್ ಮೇಲೆ ಎಲ್ಲ ಬಿರಿಯಾನಿ ಎಲ್ಲ ರೆಡಿ ಇದೆ ಇನ್ನೂ ಮಲಗಿದ್ರು ಹೋಗಿ ಎಬ್ಬರಿಸ್ತು ಎಬ್ಬರಿಸ್ರು ಎದ್ದರು ಎದ್ದ ತಕ್ಷಣ ಸಿಗರೇಟ್ ಹಚ್ಕೊಂಡು ಕಾಫಿ ಎಲ್ಲ ತರಿಸಿದ್ರು ನನಗೆ ಯಾಕೋ ಹೊಟ್ಟೆ ಸೇರಿತ್ತು ಗುರುಗಳೇ ತಿನ್ಬಿಡೋಣ ಬೇರೆ ಏ ಇದು ಸಿರಣ ಒಂದು ಕತೆ ಕೇಳ್ಬಿಡ್ತೀನಿ ಒಂದು ಸ್ವಲ್ಪ ಕೇಳ್ಬಿಟ್ಟು ಆಮೇಲೆ ತಿನ್ನ ನಾನು ಇಬ್ಬರು ಕತೆ ಶುರು ಮಾಡಿದ್ರು ಸರ್ ಒಂದು ಅವರ್ ಆಯಿತು ಹೊಟ್ಟೆ ಸೀತಾ ಅದೇ ನಾನು ಒಬ್ಬನೇ ತಿನ್ನಂಗಿಲ್ಲ ಅಂಬರೀಷ್ ಅವ್ರು ತಿನ್ನೋಣ ಇರು ಇನ್ನೇನು ಹತ್ರಕ್ಕೆ ಬಂದುಬಿಟ್ವಲ್ಲ ಮುಗಿದು ಅವ್ರಿಗೆ ಇಂಟ್ರೆಸ್ಟ್ ಆಗೋಯ್ತು ಕ್ಲೈಮ್ಯಾಕ್ಸ್ ಬತ್ತಾ 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 ಇಬ್ಬರೂ ಒಂಥರ ಕಣ್ಣಲ್ಲಿ ನೀರು ಥರ ಮುಗೀತು ಸಿನಣ ಬಿರಿಯಾನಿ ಆಮೇಲೆ ತಿನ್ನೋಣ ಮುಂದಿನ ವಾರ ಶೂಟಿಂಗ್ ಮಾಡು ಅಂದರು ನಾನು ಡೇಟ್ಸ್ ಕೊಡ್ತೀನಿ ಮಾಡು ಅಂದರು ಅವಾಗ ತಿಂಡಿ ತಿನ್ಬಿಟ್ಟು ಹೇಳಿದೆ ನೀವು ಕೊಟ್ಬಿಡ್ತೀಯಪ್ಪ ಈ ಕ್ಯಾರೆಕ್ಟ್ರಿಗೆ ಮಾಲಾಶ್ರೀನ ಹಾಕಬೇಕು ಅಂದ್ಕೊಂಡಿದ್ದೀವಿ ಮಾಲಾಶ್ರೀ ಅವಾಗ ಪೀಕ್ 2 ದಿವಸ 1.5 ದಿವಸ 1/2 ದಿವಸ ಕಾಲ್ ಶೀಟ್ ತೊಗೊಂಡು ಶೂಟಿಂಗ್ ಮಾಡ್ತಿದ್ರು ಹಾಂ ಅಡ್ಜಸ್ಟ್ಮೆಂಟು 1 ದಿವಸ ಹಿಂಗೆಲ್ಲ ಮಾಡ್ತಿದ್ರು ನಾನಂದೆ ಹೆಂಗೂರುಗಳೇ ಪಾಪ ನೀವು ಏ ಸುಮ್ಮನಿರಪ್ಪ ನನಗೆ ಗೊತ್ತು ನೀವೆಲ್ಲ ಮಾತಾಡಬೇಡ ನೀನು ಫಿಕ್ಸ್ ಮಾಡ್ತೀಯಾ ನನಗೆ ಗೊತ್ತು ಬಿಡು ಅಂತ ಆಗ ನಾನು ಮಾಲಾಶ್ರೀ ಅವ್ರಿಗೆ ಕೇಳಿದೆ ಹೋಗಿ ಅಮ್ಮ ಈ ಥರ ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ಫಸ್ಟ್ ಫಸ್ಟು ಇದು ನಾನು ಹೊರಗಡೆ ಬಂದು ಮಾಡ್ತಾ ಇರೋದು ಮಾಮ ನೀವೇನಾದರೂ ಮಾಡಿ ಎಷ್ಟು ದಿವಸ ಬೇಕಾದ್ರೂ ನಾನು ನಿಮಗೆ ಮಾಡ್ತೀನಿ ಯಾಕಂದ್ರೆ ನಾವು ಕರ್ಕು ಬಂದು ಹುಡುಗಿ ಅಲ್ವೇ ನಂಜುಂಡಿ ಕಲ್ಯಾಣ ಮತ್ತೆ ಜೊತೆಲ್ಲೇ ಇದ್ವಲ್ಲ ಅದಕ್ಕೆ ನಾನು ಮಾಡಿ ಮಾಡಿ ಮಾಮ ಅಂತ ನಿಮ್ಗೆ ಎಷ್ಟು ದಿವಸ ಬೇಕಾದ್ರೂ ನಾನು ಡೇಟ್ ಅಡ್ಜಸ್ಟ್ ಮಾಡ್ತೀನಿ ಏನು ಮೇಡಮ್ಮ ಫಸ್ಟ್ 15 ದಿವಸ ಕೊಡು ಆಮೇಲೆ 10 ದಿವಸ ಕೊಡು ಪಿಕ್ಚರ್ ಮುಗಿದೋಯ್ತು ಅಂದರೆ ತಗೊಂಡಿದ್ದೆ 2 ದಿವಸ ಜಲ್ದಿನೇ ಬಿಟ್ಟಿದ್ದೀನಿ
ಆಗ ಇನ್ನೊಂದು ಕ್ಯಾರೆಕ್ಟ್ರು ಯಾರು ಮಾಡಬೇಕು ಅಂತ ಬಂತು. ಅದಕ್ಕೆ ಭವ್ಯ ಭವ್ಯ ಫ್ರೀ ಇದ್ದಾಗ ನಾನು ಭವ್ಯ ನನಗೆ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ಅವ್ರ ಅಮ್ಮ ಚೆನ್ನಾಗಿ ಗೊತ್ತಿತ್ತು ನನಗೆ. ನನ್ನ ತಮ್ಮನಿಗೆ ಹೇಳ ಅಣ್ಣ ನಾನು ಫಿಕ್ಸ್ ಮಾಡಿಕೊಡ್ತೀನಿ ಬಿಡಿ ಅಂತ ಗೋವಿಂದರಾಜು. ಆಗ ನನ್ನ ತಮ್ಮ ಹೋಗಿ ಭವಿನ ಹತ್ರ ಮಾತಾಡಿ ಅವ್ರದ್ದು ಶೂಟಿಂಗ್ ಮುಹೂರ್ತಕ್ಕೆ ಬಂದಾಗಲೇ ನಾನು ಮಾತಾಡಿಸಿದ್ದವ್ರನ್ನ ನಾನು ನೋಡಿದ್ದೆ ಅಷ್ಟು ಇದು ಇರಲಿಲ್ಲ. ಅವರೇ ಎಲ್ಲ ಅಡ್ವಾನ್ಸ್ ಎಲ್ಲ ಮಾತಾಡಿ ಕೊಟ್ಟ. ಆವಾಗ ಮೈಸೂರಿಗೆ ಬಂದು ಸಂದೇಶ್ ನಾಗರಾಜ್ ಅವ್ರ ಮನೇಲಿ 15 ದಿವಸ ಶೂಟಿಂಗ್ ಮಾಡಿದೆ. ಶೂಟಿಂಗೂ ಫ್ರೀ, ಊಟನೂ ಫ್ರೀ. ಅವರ ಸಪ್ಲೈ ಇಲ್ಲ, ನಾವು ಊಟ ತರಿಸ್ತಿದ್ದೆ. ಅಂಬರೀಶ್ ಬರೋರು ಸಂದೇಶ್ ನಾಗರ ಹೆಂಡ್ತಿನ ಕರೆಯೋರು, ಬಾಮ ಇಲ್ಲಿ 15 ಜನಕ್ಕೆ ಕೋಳಿ ಸಾರು ಮಾಡಿಬಿಡಮ್ಮ, ಬಿರಿಯಾನಿ ಮಾಡಿಬಿಡಮ್ಮ ಅನ್ನೋರು. ಸರಿ, ನಮ್ಮದು ಊಟ ಬತ್ತಿತ್ತು ಇಲ್ಲಿ ಬಂದು 15 ದಿವಸ ಅವ್ರ ಮನೆ ಊಟ. ಆಮೇಲೆ ದಿವಸ ಅಂಬರೀಷು ನಾವು ಸಂದೇಶ್ ನಾಗರಾಜವರೆಲ್ಲ ಕಾರ್ಡ್ಸ್ ಆಡೋವು ಅಲ್ಲೇ. ಅವ್ರಿಗೆ ಪಕ್ಕದಲ್ಲಿ ಟೇಬಲ್ ಇರಲೇಬೇಕು, ಯಾವ ಶೂಟಿಂಗಲ್ಲೂ ಅದೇನೋ ಒಡ ಹುಟ್ಟಿದ್ರಲ್ಲಿ ಒಂದರಲ್ಲಿ ಅದು ನಡೆದಿಲ್ಲ ಅಷ್ಟೇ. ಇನ್ನು ಅಂಬರೀಷ್ ಎಲ್ಲಿ ಶೂಟಿಂಗಲ್ಲಿ ಅವ್ರಿ ಅಂದರೆ ಪಕ್ಕದಲ್ಲಿ ಒಂದು ಟೇಬಲ್ ರೆಡಿ ಇರಬೇಕು. ಅವ್ರದ್ದೇ ಹಿಡಿತು. ನಾನು ಒಂದು ದಿವಸ ಮನೆಯಿಂದ ಲೇಟಾಗಿ ಹೊರಟೆ, ಮೇಕಪ್ ಹಾಕ್ಕೊಂಡವ್ರಂತೆ ಎಮ್ ಎಸ್ ಆಶಾಗರು, ಬಾರಪ್ಪ ಏನು ಅಲ್ಲೇ ಕೂತಿದ್ಯಾ, ಅದು ಶಾರ್ಟ್ ಆಯಿತು, ಇನ್ನು ಪ್ರೊಡ್ಯೂಸರ್ ಬಂದು ಕೂಗಾಡ್ತಾರೆ ಅಂದರೆ ತೆಗಾ ಮೆಚ್ಕೊಂಡಿರೋ ನಮ್ಮ ಅಣ್ಣ ಬರಲಿ ಸೇನು ನಿಮ್ಮ ಬರಲಿ ಆಟ ಶುರು ಮಾಡಿದ್ಮೇಲೆ ನಾನು ಶಾರ್ಟು ಅನ್ನು ಆಟ. ಆಮೇಲೆ ಹ್ಞೂ ಅಲ್ಲಿ ಬಂದ ತಕ್ಷಣ ಆಗ ನಾನು ಅಲ್ಲಿ ಬತ್ತಿದ್ದು ನೋಡಿಬಿಟ್ರೆ ಸಾಕು, ಏ ಏನು ಎಲ್ಲ ಏನು ಮಾಡ್ತಾ ಇದ್ದೀರಾ, ತಿಂಡಿ ತಿನ್ಕೊಂಡು ಕಾಲ ಕಳೀತಾ ಇದ್ದೀರಾ, ಪ್ರೊಡ್ಯೂಸರ್ ಏನು ಹಾಳಾಗಬೇಕೋ ಉದ್ದಾರ ಆಗಬೇಕೋ, ನಡೀರಿ ನಡೀರಿ ಶಾರ್ಟ್ ತೆಗೆ. ನಾನು ಭಾಳ ಲೀಲಾ ಜಾಲ್ವಾ ಕೆಲಸ ಮಾಡೋರು ಸರ್, ಆ ಥರ ವ್ಯಕ್ತಿನೂ ನಾನು ನೋಡೋಕ್ಕಾಗಲ್ಲ. ಇನ್ನು ಶೂಟಿಂಗ್ ಬಂದುಬಿಟ್ರೆ ಅವ್ರು ಬರೋದೊಂದು ಲೇಟ್ ಬಂದು ಬಿಟ್ಟರೆ ಅವರು ಪ್ರೊಡ್ಯೂಸರ್ಗೆ ಹೇಳ್ಬಿಡೋರು, ಈಗ ಹೋಗಿ ಅಣ್ಣ ಒಂದು ಪಿಕ್ಚರ್ ತೆಗಿತಾ ಇದ್ದೀವಿ ಕಥೆಯೆಲ್ಲ ಆಯಿತು, ಅಡ್ವಾನ್ಸ್ ಅಣ್ಣ ಅಡ್ವಾನ್ಸ್ ಕೊಡೋಕ್ಕೆ ಮೊದಲು ನಾಳೆ 12 ಗಂಟೆಗೆ ಬರ್ತೀನಿ ಶೂಟಿಂಗ್ಗೆ, ನಾನು ಇಷ್ಟ ಇದ್ದರೆ ಅವ್ರ ಭಾಷೆಯಲ್ಲಿ ಹೇಳೋರು ತೆಗಿ, ಇಲ್ಲದ್ರೆ ನೀನು ಅಡ್ವಾನ್ಸ್ ತಗೊಂಡು ಮನೆಗೆ ಹೋಗು. ಸ್ಪಾಟಿಗೆ ಬಂದುಬಿಟ್ರೆ ಸರ್ ಲೀಲಾ ಜಾಲವಾಗಿ ಕೆಲಸ ಮಾಡೋರು. ಈ ರಾಜೇಂದ್ರ ವಿಲಾಸ ಇದೆಯಲ್ಲ ಬೆಟ್ಟದ ಮೇಲೆ ಚಾಮುಂಡಿ ಬೆಟ್ಟದಲ್ಲಿ ರಾಜೇಂದ್ರ ವಿಲಾಸ ರಾಜ್ಕುಮಾರ್ ಇವ್ರದ್ದು ಮಹಾರಾಜರದ್ದು ಪ್ಯಾಲೇಸ್ ಇದೆ ಅಂದರೆ ರೂಮ್ಗಳು ದೊಡ್ಡ ದೊಡ್ಡ ರೂಮು 5-star ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ ನಾನು. ಹೃದಯ ಆಡಿತ್ತು. ದಿವಸ 5,000 ರೂಪಾಯಿ ಕೊಟ್ಟು ಅವ್ರಿಗೆ ಅರಮನೆಗೆ 4 ದಿವಸ ಮಾಡಿದೆ. ಒಂದು ದಿವಸ ಮಧ್ಯಾಹ್ನ 1 ಗಂಟೆ ಇರ್ಬೋದು, ನಾನು ಮನೆಗೆ ಯಾಕೋ ಬಂದಿದ್ದೆ, 1 ಗಂಟೆಗೆ ಊಟದ ಬ್ರೇಕ್ ಆಗ್ತದಲ್ಲ ಅವಾಗ ಡ್ರೆಸ್ ಪೀಚ್ ಹಾಕ್ಬಿಟ್ಟು ಬೇರೆ ಡ್ರೆಸ್ ಹಾಕೋತಾ, ಏ ಇಲ್ಲಪ್ಪ ಹೋಗ್ತಾ ಇದೆಯಾ ಶೂಟಿಂಗ್ ನಿಂದೆ ಇಟ್ಕೊಂಡೆ, ಪ್ರೊಡ್ಯೂಸರ್ಗೆ ಹೇಳಿದ್ದೀನಿ 1 ಅವರಲ್ಲಿ ನಾನು ಬಂದುಬಿಡ್ತೀನಿ, 1 ಅವರ್ ಅಂತ ಅಂಬರೀಷ್ ಅವ್ರು ಬಿಟ್ರೆ ಏನು ತಿರ್ಗಾ ಬರೋಲ್ಲ, ಅದಷ್ಟೇ ಇನ್ನು ನಾಳಿಕೆ ಬರೋದು. ನಾನು ಅಷ್ಟೊತ್ತಿಗೆ ಕಾರ್ ಹತ್ತದೆ ಬೆಟ್ಟಕ್ಕೆ. ರಾಜಶೇಖರ್ ಏನು ಸೀರಣ್ಣವ್ರೇ ನೀವು ಒಪ್ಕೊಂಡಿದ್ದೀರಂತೆ ಆರ್ಟಿಸ್ಟ್ ಎಲ್ಲ ಕಾಯ್ಕೊಂಡವ್ರಿ ಇವರೆಲ್ಲ ಹೊರಟ್ಬಿಟ್ಟಾರೆ, ಏ ಸುಮ್ಮನೆ ಇರಪ್ಪ ಪ್ರೊಡ್ಯೂಸರೇ ಸುಮ್ಮನವ್ರೇ ನಿಂದೇನು, ಏನು ಸೀರಣ್ಣ ನಾಳೆಗೆ ರಿಲೀಸ್ ಮಾಡ್ತೀಯಾ, ಏನೂ ಇಲ್ಲ ಅಂತ. ಏನು ಗುರುಗಳೇ ಅಂದರೆ ಕೆಳಗೆ ರೇಸ್ ನಡೀತಾ ಇತ್ತು ಮೈಸೂರಲ್ಲಿ, ಅವತ್ತು ಅವ್ರು ಒಂದು ಕುದುರೆ ಆಡಬೇಕಂತೆ, ಅದಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀನಿ. ಇನ್ನು ಹೋಗ್ಬಿಟ್ಟು ಬರೋಲ್ಲ, ಗುರುಗಳೇ ನಿಮ್ಮ ಕೆಲಸ ನಾನು ಮಾಡ್ಕೊಂಡು ಬಂದುಬಿಡ್ತೀನಿ, ಏನು ಮಾಡಬೇಕು ಹೇಳಿ ಅಂತ. ಆಗ 100,000 ರೂಪಾಯಿ ಕೊಟ್ಟರು ನನಗೆ. ಆಗ ಹ್ಞೂ ಹೋಗಿ ಕುದುರೆ ಆಡ್ಬಿಟ್ಟು ಬಂದ್ಬಿಡು ಅಂತ ಆಯಿತು ಅಂತ ನಾನು ಕಾರ್ ತಗೊಂಡು ರೇಸ್ ಕೋರ್ಸಿಗೆ ಬಂದೆ. ಬಂದು 4-5 ಬಜಾರ್ ಅಂದರೆ 100 ರೂಪಾಯಿಗೆ 500 ರೂಪಾಯಿ ಬರ್ತದೆ, 100,000ಕ್ಕೆ 500,000 ಬರುತ್ತೆ. ಆ ಕುದುರೆ ಆಡಿದೆ, ಸ್ಟಾರ್ಟ್ ಟು ಫಿನಿಶ್ ಹೊಡೀತು, ಬುಕ್ಕಿ 6,00,000 ಕೊಟ್ಟ, ನಮ್ದು 1,00,000 ಅದು 5,00,000 ಹಂಗೆ ಬಂಡ್ಲ ಖರ್ಚು ಪುಸ್ತಕೊಂಡು ಕಾರ್ ಹೊತ್ಕೊಂಬದೆ. ಮೇಲೆ ನಿಂತ್ಕೊಂಡು ಬನೆಕ್ಲರ್ ಇಟ್ಕೊಂಡು ನನ್ನ ನೋಡ್ತಾವನೆ ಮೇಲೆ ಬರೋದು, ಮೇಲೆ ಬರೋವರೆಗೂ ಬಂದ ತಕ್ಷಣ ಕಿರ್ಚುತ್ತಾಳವ್ರೆ. ನಾನು ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಅಂದೆ, ಆ ಮುಚ್ಕೊಂಡು ಬಾ ನನಗೆ ಗೊತ್ತು ನಮ್ಮ ಕುದುರೆ, ಆಗಲೇ ಫೋನ್ ಮಾಡಿ ಕೇಳ್ಕೊಂಬಿಟ್ಟವ್ರು ರೇಸ್ ಕೋರ್ಸ್ಗೆ. ಹೋಗಿ 6,00,000 ಕೊಟ್ಟೆ ಸರ್, ಹೆಚ್ಚು ಕಮ್ಮಿ 1.5 ಲಕ್ಷ ಹಂಚಿಬಿಟ್ರು ಸರ್ ಅಲ್ಲಿ. ಅವ್ರಿಗೆ ಮಲೇಶಿಗೆ ತಗೋ, ನೀನು 10,000 ತಗೋ, ಭವ್ಯ ತಗೋ, ರಾಜಶೇಖರು ಗೌರಿಶಂಕರು ದೊಡ್ಡ ದೊಡ್ಡ ಬಾಟ್ಲ ಕುಡೀರಿ ಪ್ರೊಡಕ್ಷನ್ ಹುಡುಗರುಗಳಿಗೆ. ಆ ಥರ ಜಾಲಿ ಮನುಷ್ಯ, ಲಕ್ಕಿ ಹ್ಯಾಂಡ್ ಅವರು. ಗ್ಯಾಮ್ಲಿಂಗ್ ಅಂತಲ್ಲ, ಕಾರ್ಡ್ಸು 24 ಗಂಟೆ ಕಾಡ್ಸ್ತಾನೆ ಮನೇಲಿ, ಅವ್ರ ಮನೇಲಿ. ಯಾವಾಗ ಇನ್ನು ಇವಳನ್ನ ಮದುವೆ ಆಗಿರಲಿಲ್ಲ ಸುಮಲತಾವ್ರನ್ನ, ಮನೇಲಿ ಡೈಲಿ ಪಾರ್ಟಿ ಸರ್ ಅವರು. ಅಂಬರೀಷ್ ಅವ್ರು ಇದ್ದುಬಿಟ್ರೆ ಅದು 20-30,000 ಖರ್ಚಾಗಲಿ, ಕುಡಿಯೋಕ್ಕೆ ಒಬ್ಬರು ತ ಒಂದು ಪೈಸಾ ಕೊಡಿಸ್ತಾ ಇರಲಿಲ್ಲ, ಎಲ್ಲ ಊಟ ತಿಂಡಿನೇ 12 ಗಂಟೆಗೆ 1 ಗಂಟೆಗೆ ಬಿರಿಯಾನಿ ಗಿರಿಯಾನಿ ಎಲ್ಲ. ಬೆಂಗಳೂರಿಗೆ ಹೋಗ್ಬಿಟ್ರೆ ನಾನು, ನಮ್ಮ ಅಣ್ಣವ್ರ ಮನೇಲಿ ಇರ್ತಾನೆ ಇರಲಿಲ್ಲ ಅವಾಗ. 10 ಗಂಟೆಗೆ ಹೊರಡೀವ್ನಿ, ಅಣ್ಣ ಅಂಬರೀಷ್ ಅವ್ರ ಮನೆಗೆ ಹೊರಟು ಬರ್ತೀನಿ, ನೀವು ಬೆಳಗ್ಗೆ ಬತ್ತೀವಿ ಹೋಗಪ್ಪ ಅನ್ನೋರು. ನೆನ್ನೆ ನಮ್ಮ ಅಣ್ಣವ್ರು ಬಂದಿದ್ರು, ಇಲ್ಲೇ ಇದ್ದರು ನಮ್ಮ ಮನೇಲೆ ಚೆನ್ನೇಗೌಡರು, ರಾತ್ರಿ ಹೋದರು 9 ಗಂಟೆಯಲ್ಲಿ.
ನಾನು ಅಲ್ಲಿ ಬತ್ತಿದ್ದೆ ಬೆಳಗ್ಗೆ ಮನೆ ಅಲ್ಲಿಂದ ಏನಿಲ್ಲ ಒಂದು ಗಂಟೆಗೆ ಊಟ ಕಾರ್ಡ್ಸ್ಗಳೆಲ್ಲ ಅಲ್ಲಿ ಬತ್ತಿದ್ದವ್ರು ಯಾರು ಕುಮಾರ್ ಸಿದ್ದಣ್ಣ ಪ್ರೇಮಚಂದ್ ಸಾಗರು ಜಾರ್ಜು ಪೊಲೀಸ್ ಆಫೀಸರು ಜಡ್ಜ್ಗಳು ಇನ್ಕಮ್ ಟ್ಯಾಕ್ಸ್ ಆಫೀಸರು ಎಲ್ಲ ಕಾರ್ಡ್ಸು ಇದರಲ್ಲೇ ಶುರು ಆಗಿಬಿಟ್ರೆ ಎಲ್ಲರೂ ಫ್ರೆಂಡಾಗಿ ಹೋಗ್ತಾರೆ ಆ ಥರ ಮನುಷ್ಯ ಸರ್ ಕಾಂಟ್ಯಾಕ್ಟ್ ಹೆಂಗಿತ್ತು ಸರ್ ಅವ್ರಿಗೆ ನಾನು ಸಿಂಗಾಪುರ್ ಟೂರ್ ಹೋದೆ ಆಯಿತು ಒಂದು ಮೂವತ್ತು ನಲ್ವತ್ತು ವರ್ಷ ಹತ್ತತ್ರ ಇರಬೇಕು ನಾವೊಂದು ಆರು ಜನ ಫ್ರೆಂಡ್ಸ್ ಹೊರಟಿದ್ದು ಆವಾಗ ನಮಗೆ ಟಿಕೆಟ್ ಮೇಲೆ ಡಾಲರ್ಸ್ ಜಾಸ್ತಿ ಕೊಡಲ್ಲ ಇಲ್ಲಿ ತಗೊಂಡೋಗೋಕ್ಕೆ ನಾನು ಅಂಬರೀಷ್ ಅವ್ರ ಹತ್ರ ಹೋದೆ ಸರ್ ಹೋಗ್ತಾಯಿದ್ವಿ ಹಾಂಗ್ಕಾಂಗ್ ಬ್ಯಾಂಕಾಕೆಲ್ಲ ಸಿಂಗಾಪುರ್ ನಾಲ್ಕು ದಿವಸ ಇರ್ತೀವಿ ನನಗೊಂದು ಸ್ವಲ್ಪ ದುಡ್ಡು ಕೊಡಿಸಿ ಅಂತ ಎಷ್ಟು ಬೇಕು ನಾನೊಂದು ಅಲ್ಲಿದು ಒಂದು 25,000 ಕೊಡಿಸಿ ಅದಕ್ಕೆ 5 ನಿಮಿಷ ನಗಾಡಿದ್ರು ಸಿಂಗಾಪುರ್ಗೆ ಹೋಗ್ತಾಯಿದ್ಯಾ ನಿಮ್ಮ ಫ್ಯಾಮಿಲಿನೇ ದೊಡ್ಡದು ಪರ್ಚೇಸಿಂಗ್ ಮಾಡಿಬಿಡುವ ಸೀರೆಣ್ಣ ನೀನು ಹೋಗು ನಾನು ಕೊಡಿಸ್ತೀನಿ ಅಂತಂದ್ಬಿಟ್ಟು ಒಂದು ಚೀಟಿ ಬರ್ಕೊಟ್ರು ಸಿಂಗಾಪುರ್ಗೆ ಅಲ್ಲೊಬ್ಬ ರಾಜನ್ ಅಂತ ಇದ್ದಾನೆ ಅವನು ಇಂಪೋರ್ಟ್ ಎಕ್ಸ್ಪೋರ್ಟು ವ್ಯವಹಾರ ಮಾಡ್ತಾನೆ ಮಲೇಷ್ಯಾಗೆ ಸಿಂಗಾಪುರಿಂದ ನಾವು ಹಾಂಗ್ಕಾಂಗ್ ಬ್ಯಾಂಕಾಂಗ್ಗೆಲ್ಲ ಸುತ್ತಕೊಂಡು ಸಿಂಗಾಪುರ್ಗೆ ಬಂದ ಸಿಂಗಾಪುರಲ್ಲಿ 4 ದಿವಸ ಕ್ಯಾಂಪು ನಾನು ಬೆಳಗ್ಗೆಲ್ಲೇ ಅಡ್ರೆಸ್ ತಗೊಂಡು ಅಲ್ಲಿಗೆ ಹೋಗಿವ್ನಿ ಅವ್ರ ಆಫೀಸ್ ಹತ್ರ ಹೋದ್ರೆ ಹುಡುಗ ಕಾಪಿ ತರಕ್ಕೆ ಬರೋನು ಅಪ್ಪ ರಾಜನ್ ಸರ್ ಇರ್ಕಾರ ಅಂತ ಏ ಹಿರಯ್ಯ ಅವರಾರು ಅವನಿಗೆ ನಾವ್ಯಾರ ಅಂತ ಅವನಿಗೇನು ಗೊತ್ತು ಆಯ್ತಪ್ಪ ಅಂತ ನಾವು ಕೈ ಕಟ್ಕೊಂಡು 3 ಸತಿ ಹಂಗೆ ಓಡಾಡ್ದ 3 ಸತಿಲೂ ಹಿಂಗೆ ಹೇಳ್ದ ಕೊನೆಗೆ ಒಂದು ಕಾರ್ ಬಂತು ಒಬ್ಬ ಅಜಾನ್ ಬಾಬು ಪರ್ಸ್ನಾಲ್ಟಿ ಅವನ ಕತ್ತಲ್ಲಿ ಹಾಕಿರೋ ಚಿನ್ನದಲ್ಲಿ ಅಗ್ಗದಲ್ಲಿ ಒಬ್ಬರನ್ನ ಮರ್ಡ್ರ್ ಮಾಡ್ಬೋದು ಅವನು ಒಳಕ್ಕೆ ಹೋದ ಇವನು ರಾಜನ್ನ ನಮ್ಮ ಲೆಕ್ಕಾಚಾರ 5 ನಿಮಿಷ ಹುಡುಗ ಕಾಪಿ ತರಕ್ಕೆ ಬಂದ ಅಪ್ಪ ರಾಜನ್ ಸರ್ ಸೊ 20 ಉಳ್ಳೆ ಪೋನರೇ ಅವ್ರ ಸಾರ್ ಅಂದ ಆಗ ಈ ಚೀಟಿ ಕೊಟ್ಟೆ ಒಳಗೆ ಹೋಗು ಸರ್ ಎದ್ದು ಬಂದ್ಬಿಟ್ಟ ಸರ್ ಆಚೆ ಎನ್ನ ಸರ್ ಅಂಬರೀಷ್ ಗೊತ್ತಾದರೆ ನನ್ನ ಬಿಡ್ತಾರ ನೀವು ಇರೋದಾಗ ನಾನು ಬರ್ತಾ ಇದ್ದೆ ಅಂತ ಒಳಗೆ ಕೂರ್ಸ್ಕೊಂಡು 1 ಲಕ್ಷ ಕೊಟ್ಟ ಅಲ್ಲಿ ದುಡ್ಡು ಆವಾಗ ಹಾಂ ಅವ್ರು ಬರ್ಕೊಟ್ಟಿದ್ದು 1 ಲಕ್ಷ ಅಲ್ಲೇ ಇಲ್ಲಿ ನಾವು ದುಡ್ಡು ಪೇ ಮಾಡಿಬಿಟ್ರು ಇಲ್ಲಿ ಅಕ್ಕ ಅಂಬರೀಷ್ ಅವ್ರಿಗೆ ಆ ದುಡ್ಡ 1 ಲಕ್ಷ ಇಲ್ಲಿ ಕೊಟ್ಬಿಟ್ರು ನಾನು 4 ದಿವಸ ಪರ್ಚೇಸ್ ಮಾಡಿದ್ದೆ ನಾನಲ್ಲಿ ನನ್ನ ಜೊತೆ 5 ಜನ ಬಂದಿದ್ದರು ಅವರೆಲ್ಲ ಸಾಯಂಕಾಲ ಆದರೆ ಅದೇನೋ ಮಾಲೇಶ್ ಮಾಡಿಸ್ಕೊಳಕ್ಕೆ ಹೋಗೋದು ಕ್ಯಾಬ್ರೇ ಡ್ಯಾನ್ಸ್ಗೆ ಹೋಗೋದು ನಾನು 1 ದಿವಸ ಓದವನಲ್ಲ ಬರೀ ಪರ್ಚೇಸಿಂಗ್ ಶಾಪಿಂಗ್ ಒಂದು 500 ಸ್ಯಾರಿ ತಂದಿದ್ದೆ ಆಗ ಎಲ್ಲ 200 ರೂಪಾಯಿ 300 ರೂಪಾಯಿ ಸ್ಯಾರಿಗಳವು ಅಂದರೆ ಇವತ್ತೆಲ್ಲ 2,000 3,000 ಆಯ್ತವೆ ಮಕ್ಕಳ ಬಟ್ಟೆ ಅದು ಇದು ಒಂದು 20-30 ವಾಚ್ಗಳು ನನ್ನ ಜೊತೆ ಇದ್ದವರು ಎಲ್ಲರೂ ಆವಾಗ ಇದು ಬತ್ತಿತ್ತು ನೋಡಿ VCR ಅದು TV ಎಲ್ಲ ಪರ್ಚೇಸ್ ಮಾಡಿ ಯಾಕೆ ಮಾಡಿದೋ ಅಂದರೆ ಆ ಥರ ಎಲ್ಲ ನಾವು ಮೆಡ್ರಾಸ್ ಏರ್ಪೋರ್ಟಿಂದ ಹೋಗಿದ್ದು ಮೆಡ್ರಾಸ್ ಏರ್ಪೋರ್ಟ್ಗೆ ಬರ್ತೀವಿ ಮೆಡ್ರಾಸ್ ಏರ್ಪೋರ್ಟಲ್ಲಿ ಮೆನನ್ ಅಂತೇಳಿ ಕಸ್ಟಮ್ ಆಫೀಸರ್ ಅವರೇ ಮೇಯ್ನು ನಮ್ಮ GK ವೆಂಕಟೇಶಣ್ಣವರು ಫ್ರೆಂಡು ನಾನು ಸಿಂಗಾಪುರ್ಗೆ ಹೋಗೋಕ್ಕೂ ಮೊದಲೇ ವೆಂಕಟೇಶಣ್ಣಿಗೆ ಹೋಗಿ ಹೇಳಿ ಆ ಮೆನನ್ ಅವ್ರನ್ನ ಮೀಟ್ ಮಾಡಿದೋ ಅವ್ರು ಹೇಳಿದ್ರಪ್ಪ ನನ್ನ ತಂಬಿ ಪೋರಾರಿ ಇವರು ನೀನು ಅವ್ರು ಬರೋ ದಿವಸ ನೀನು ಡ್ಯೂಟ್ರಿಲಿರಬೇಕು ಅಂತ ಹಾಂ ಅವ್ರು ಇದ್ರೆ ತಾನೇ ನಾವು ಆಚೆ ಬರೋಕ್ಕಾಗೋದು ಇಲ್ಲರೂ ಎಲ್ಲ ಸುರಿಸ್ಬಿಡ್ತಾರೆ ಬದನೆಕಾಯಿ ಸುರಿಸ್ದಂಗೆ ನಾವು ಪ್ಯಾಕ್ 3 ದಿವಸ ಪ್ಯಾಕ್ ಮಾಡಿರ್ತೀವಿ ನನ್ನ ಜೊತೇಲಿ ಇದ್ದವರು TV ಗಿವಿ ಎಲ್ಲ ತಗೊಂಬಿಟ್ಟವ್ರೆ ಆಮೇಲೆ ನೈಟು 1 ಗಂಟೆ ಸರ್ ನಾವು ಮೆಡ್ರಾಸಿಗೆ ಬಂದಾಗ ಅಲ್ಲಿಗೆ ಸಿಂಗಾಪುರಿಂದ ಆಗ ನಮ್ಮ ರಾಘವೇಂದ್ರ ರಾಜ್ಕುಮಾರು 2 ಗಾಡಿ ತಗೊಂಡು 1 ಲಕ್ಷ ಅಷ್ಟು ಕ್ಯಾಶ್ ಇಟ್ಕೊಂಡು ನಾವು 5-6 ಜನ ಹೋಗಿದ್ವಲ್ಲ ಡ್ಯೂಟಿ ಕಟ್ಟಬೇಕಾಗ್ತದಲ್ಲ ಅಂದ್ಕೊಂಡು ಬಂದಿತ್ತು ಪಾಪ ಅಷ್ಟೊತ್ತಲ್ಲಿ 1 ಗಂಟೆಯಲ್ಲಿ ಆಮೇಲೆ ನಾವು ಫ್ಲೈಟ್ ಇಳಿದ್ವಲ್ಲ ಮೆನನ್ ಇದ್ದರು ನಮ್ಮನ್ನ ಹಂಗೆ ಗ್ರೀನ್ ಚಾನಲ್ ಕರ್ಕೊಂಬಂದ್ಬಿಟ್ರು 6 ಜನ ಎಲ್ಲ ಹೊತ್ಕೊಂಡು ನೇರ ನಮ್ಮ ಕಾರು ನಾ ಏನೂ ಇಲ್ಲ ನನ್ನ ಜೊತೇಲಿದ್ದವ್ರು ನಡ್ಕೋಗ್ಬಿಟ್ಟಿದ್ರು ಅಲ್ಲ ಭಯ ಪಡೋಂಗಿಲ್ಲ ದುಡ್ಡು ಕಟ್ಟಬೇಕಷ್ಟೇ ನಮಗೆ ಇಷ್ಟು ಅಂತ ದುಡ್ಡಿರುತ್ತೆ ಅದ್ರ ಮೇಲೆ ಪರ್ಚೇಸ್ ಮಾಡೋಕ್ಕೆ ಇಷ್ಟೆಲ್ಲ ಪರ್ಚೇಸ್ ಮಾಡೋಕ್ಕೆ ಎಲ್ಲಿತ್ತು ಅಂತ ಡ್ಯೂಟಿ ಹಾಕ್ತಾನೆ 100 ರೂಪಾಯಿಗೆ 500 ರೂಪಾಯಿ ಡ್ಯೂಟಿ ಹಾಕ್ತಾರೆ ಅವತ್ತು ಹೆಚ್ಚು ಕಮ್ಮಿ ನಾವು 1.5 ಲಕ್ಷ ಕಟ್ಟಬೇಕಾಗಿತ್ತು ಎಲ್ಲರೂ ಕರ್ಕೊಂಡು ಬಂದರು ಅವ್ರು ನಮ್ಮ ಕಾರ್ ಹತ್ರ ಬತ್ತಿದ್ದಂಗೆ 4 ಚಿವಾಶ್ರೀಗಳ ಬಾಟ್ಲು ತಂದಿದ್ದೆ ನಾನು ನಾನು ಅದು ಮಾರಿಬಿಟ್ಟಿದ್ರೆ ನನ್ನ ಅಪ್ ಆ್ಯಂಡ್ ಡೌನ್ ಚಾರ್ಜ್ ದುಡ್ಡೆಲ್ಲ ಬಂದ್ಬಿಡೋದು ಆಗ ಅವ್ರಿಗೆ ಅದೊಂದು ಬಾಟ್ಲು 1-4 ಸ್ಯಾರಿ ಚಾಕ್ಲೇಟ್ ಪ್ಯಾಕೆಟು ಎಲ್ಲ ಕೊಟ್ಟೆ ಅವ್ರಿಗೆ ಕಸ್ಟಮ್ ಆಫೀಸರ್ಗೆ ಖುಷಿ ಆಗ್ಬಿಟ್ರು ಅವರು ಆ ಥರ ಅಂಬರೀಷ್ ಅವ್ರ ಕತೆ ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ 2 ಸರಿ ಹೇಳಿದೆ ಇರಪ್ಪ ಬತ್ತೀನಿ ಅಂದರು ಓ ಇದಾಕೋ ಸರಿ ಇಲ್ಲ ಸಮಯ ನಮ್ಮ ಅಕ್ಕವ್ರಿಗೋಗಿ ಹೇಳಿದೆ ಅಕ್ಕ 1 ಅವರ್ ಆಯಿತು ಇನ್ನೂ ಮಾತಾಡ್ತಿದ್ದೆ ಅವರೇ ನಮ್ಮಕ್ಕ ಬಂದರು ರೇ ಅಲ್ಲ ಎಲ್ಲ ಹೋಗ್ಬೇಕು ಅಣ್ಣ ಬಾ ಪರ್ವತಿ ಇಲ್ಲಿ ಕೂತ್ಕೊ ಅಂತ ಅವ್ರಿಗೆ ಕೂತ್ಕೊಂಡು 2 ಅವರ್ಸ್ ಮಾತಾಡಿದ್ದಾರೆ ಯೋಗ ವಿಷಯ
ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.